ತಿಂಗಳಲ್ಲೇ ನಾಗರಹಳ್ಳಿ ಮತ್ತು ಬೆನ್ನಿಹಳ್ಳಿ ಮಾರ್ಗದಲ್ಲಿರುವ ಹಳ್ಳಕ್ಕೆ ಸೇತುವೆ ನಿರ್ಮಿಸಿ ಕೊಡುವುದಾಗಿ ಭರವಸೆ ನೀಡಿದ ಶಾಸಕ ರಾಮಣ್ಣ ಲಮಾಣಿ ಕೊಟ್ಟ ಮಾತಿನಂತೆ ನಡೆಯುತ್ತಾರ ಶಾಸಕ ರಾಮಣ್ಣ ಲಮಾಣಿ ಕಳೆದ ವಾರ ತಾನೆ ಹಳ್ಳದಲ್ಲಿ ಕೊಚ್ಚಿಕೊಂಡು ಮೃತಪಟ್ಟ ಪ್ರಸನ್ನ ದೇಸಾಯಿ ಯುವಕನಿಂದಾದರೂ ನನಸಾಗತ ಈ ಭಾಗದ ಜನರ ಕನಸು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಜೆಕೆ ನ್ಯೂಸ್ ಕನ್ನಡಕ್ಕೆ ಸೇತುವೆ ನಿರ್ಮಾಣ ಕುರಿತು ಶಾಸಕ ರಾಮಣ್ಣ ಲಮಾಣಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಸೇತುವೆಗಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ ಇಲ್ಲಿಯ ಅನುದಾನವನ್ನ ಬೇರೆ ಕಡೆ ಹಾಕಿದ್ದಾರೆ ಎಂಬ ವದಂತಿ ಶುದ್ಧ ಸುಳ್ಳು ಎಂದು ಶಾಸಕ ರಾಮಣ್ಣ ಲಮಾಣಿ ವದಂತಿಗಳಿಗೆ ಕಿವಿಕೊಡದಂತೆ ಕ್ಷೇತ್ರದ ಜನರಿಗೆ ತಿಳಿಸಿದರು ಶಾಸಕರು ಈಗಲಾದರೂ ಅನುದಾನ ತಂದು ಸೇತುವೆ ನಿರ್ಮಾಣಕ್ಕೆ ಮುಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ರಂಗನಾಥ್ ಜೆಕೆ ನ್ಯೂಸ್ ಕನ್ನಡ ಮುಂಡರಗಿ ಮುಂಡರಿ ತಾಲೂಕಿನಲ್ಲಿ ಮನ್ನೆ ನಾಗರಹಳ್ಳಿ ಹಾಗೂ ಬೆಣ್ಣೆಹಳ್ಳಿ ಮಾರ್ಗ ಮಧ್ಯದಲ್ಲಿರತಕ್ಕಂತ ಹಳ್ಳದಲ್ಲಿ ಒಬ್ಬ ಯುವಕ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾನೆ ಈಗ ಅದು ಸಾಕಷ್ಟು ವರ್ಷದ ಸಮಸ್ಯೆ ಇತ್ತು ಸರ್ ಇದು ಈ ಸುಮಾರು ಒಂದು 10-15 ವರ್ಷದಿಂದ ಅಲ್ಲಿ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ ಇವತ್ತು ಕೂಡ ಸೇತುವೆಯಲ್ಲಿ ಆಗ್ತಾ ಇಲ್ಲ ಇಲ್ಲಿ ಜನರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಬಂದಿರತಕ್ಕಂತ ಅನುದಾನವನ್ನ ಬೇರೆ ಕಡೆಗೆ ಹಾಕಿದ್ದಾರೆ ಇಲ್ಲಿ ಸೇತುವೆ ಮಾಡ್ತಿಲ್ಲ ಇಲ್ಲಿ ಪ್ರತಿ ವರ್ಷನೂ ಹೇಳ್ತಾ ಇದ್ದಾರೆ ಇದನ್ನ ಬಂದಿರತಕ್ಕಂತ ಅನುದಾನನ ಬೇರೆ ಕಡೆಗೆ ಹಾಕಿ ಇದನ್ನ ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇದು ನಾಗರಹಳ್ಳಿ ಸೇತುವೆ ಸುಮಾರು ವರ್ಷದಿಂದ ನೆನೆಗುದ್ದಿ ಬಿದ್ದದ್ದು ಕರೆ ಮಾತು ಸುಳ್ಳು ಅಂತೇನೂ ಅಲ್ಲ ಆದರೆ ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಇದೇನ ಅದನ್ನು ಅದಕ್ಕೆ ಬಂದಂಥ ಅನುದಾನ ಬೇರೆ ಕಡೆ ಹಾಕ್ಯಾರ ಅಂತ ಯಾರು ಅದನ್ನು ಮಾಹಿತಿ ಕೊಟ್ಟಾರ ಅದು ಎಲ್ಲ ಸುಳ್ಳು ಯಾವುದು ಅದನ್ನು ನಾ ಬೇರೆ ಕಡೆ ಅದನ್ನು ಚೇಂಜ್ ಅಪ್ ವರ್ಕ್ ಮಾಡೋದು ಅಂಥದ್ದು ನಾನು ಯಾವುದೂ ಮಾಡಿಲ್ಲ ಮೊನ್ನೆರೆ ನಾವು ಎಲ್ಲ ಹೋಗಿ ಹಂಚನಾಳ ಸಾಹುಕಾರನ್ನು ಕರ್ಕೊಂಡು ನಾ ಬೆಂಗಳೂರಿಗೆ ಹೋಗಿ ಅದನ್ನೆಲ್ಲ ಕೆ ಆರ್ ಡಿ ಸಿ ಎಲ್ಲ ಆಫೀಸಿಗೆ ಹೋಗಿ ಅವನ್ನೆಲ್ಲ ಕೇಳಿದಾಗ ಸ್ವಲ್ಪ ದಿನದಾಗ ಶೀಘ್ರದಲ್ಲಿ ನೀವು ಉಳಿದ ಸೇತುವೆ ಏನಾದ್ರು ಮಾಡಿರಿ ನಮ್ಮ ನಾಗರಹಳ್ಳಿ ಸೇತುವೆ ರೀತಿ ಶೀಘ್ರದಲ್ಲಿ ಅದನ್ನು ಮಂಜೂರಿ ಕೊಡಿರಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಾಗ ಅದು ನಿರ್ಮಾಣ ಎಸ್ಟಿಮೆಂಟ್ ಕಾಪಿ ರೆಡಿ ಆಗೈತಿ ಅದಕ್ಕೆ ಎಸ್ಟಿಮೆಂಟು ಆಗೈತಿ ಅದಕ್ಕೆ 3 ಕೋಟಿ ಅನುದಾನದಾಗ ಅದನ್ನು ಶೀಘ್ರ ಬಿಡುಗಡೆ ಮಾಡಿರಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಬಂದೀವಿ ಅದನ್ನು ಚೇಂಜ್ ಆಪ್ ವರ್ಕು ಅದನ್ನು ಬೇರೆ ಕಡೆ ದುಡ್ಡು ಆಗಿ ಅಂತ ಏನು ಹೇಳ್ಯಾರ ಅದೆಲ್ಲ ಸುಳ್ಳು ಮಾತು ಅವರು ಸುಮ್ಮನೆ ಇಂಥ ತಪ್ಪು ಹೇಳಿಕೆ ಹೇಳೋದ್ರಿಂದ ಜನರ ಮ್ಯಾಗ ಒಂದು ಕೆಟ್ಟ ಪರಿಣಾಮ ಬೀರುವಂಥ ಇದನ್ನು ಮಾಡಬಾರ್ದು ಅದಕ್ಕೆ ನಾವು ಬೇರೆ ಕಡೆ ಎಲ್ಲಿ ಶಿಫ್ಟ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ದಿನದಾಗ ಸುಮಾರು ನಾನು ಸರ್ಕಾರಕ್ಕೆ ಅದರ ಪ್ರಸ್ತಾವನೆ ಸುಮಾರು ಇನ್ನೊಂದು 2-3 ತಿಂಗಳದಾಗ ಆಗತ್ತೆ 100ಕ್ಕೆ 100 ನಾವು ಬೆನ್ನತ್ತೀವಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ನಾವು ನಾಗರಹಳ್ಳಿ ಸೇತುವೆ ಮಾಡೇ ತೀರ್ತೀವಿ ನಾವು ಅನೇಕ ನಮ್ಮ ಕ್ಷೇತ್ರದಾಗ ಸಾಕಷ್ಟು ಜನ ಆದರೂ ಕೂಡ ಯಾರು ಸೇತುವೆ 7ರಿಂದ 8 ಸೇತುವೆ ಈಗಾಗಲೇ ರೆಡಿ ಮಾಡಿದ್ದೀನಿ ಹೀಗಾಗಿ ನಾಗರಹಳ್ಳಿ 3-4 ತಿಂಗಳದಾಗ ನಾಗರಹಳ್ಳಿ ಸೇತುವೆ ನಾ ತಯಾರು ಮಾಡೋಕ್ಕೆ 100ಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಕುಟುಂಬಕ್ಕೆ ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಆ ಮೃತಪಟ್ಟಂಥ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವ್ರಿಗೆ ಏನಾರ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿ ಬರ್ತೀವಿ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಟ್ಟಾರೆ ಇವಾಗ ನೀವು ಇನ್ನು 3-4 ತಿಂಗಳಲ್ಲಿ ಅಲ್ಲಿ ಜನರ ಸಮಸ್ಯೆ ಆ ಸೇತುವೆ ನಾನು ತಯಾರು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಶೀಘ್ರದಲ್ಲಿ ನಾಳೆ ಬೆಳಗಾವಿ ದಿವಸದಾಗ ಸಿ ಎಮ್ ಅವರು ಹೇಳಿಕೊಂಡು ಯಾವುದೇ ಕಾರಣಕ್ಕೆ ಅಲ್ಲಿ ಜನ ಭಾಳಷ್ಟು FD ಒಳಗೆ ಐತದು ಭಾಳಷ್ಟು ಜನ ಅದರಲ್ಲಿ ಮರಣ ಹೊಂದ್ಯಾರ ಆ ದೃಷ್ಟಿಯಿಂದ ನಮಗೆ ಶೀಘ್ರದಲ್ಲಿ ಮಾಡಿ ಕೊಡಲೇಬೇಕು ಅಂತೇಳಿ ಸಿ ಎಮ್ನ ಪಟ್ಟು ಹಿಡಿದು ಮಾಡಿಸ್ಕೊಂಬರ್ತೀನಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸ್ಯಾರೀಸ್ ಡ್ರೆಸ್ ಮೆಟೀರಿಯಲ್ ಮದುವೆ ಸಮಾರಂಭಗಳ ಹಾಗೂ ಎಲ್ಲಾ ತರಹದ ಲೇಡೀಸ್ ಜೆಂಟ್ಸ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣದ ಎದುರುಗಡೆ ಹುಮನಾಬಾದ